नमस्कार वीक्षकरे बीएपी गोल्ड चैनल वीक्षकरिगे तुंब हृदय आत्मीय स्वागत सुस्वागत। सिंह राशिय भविष्यवन्नु नवंबर तिंगळद मास भविष्यदल्लि तिळिदुकोळ्ळोण। सिंह राशियवरिगे बहळ विशेषवागि राजयोग आनंदादि योगगळु अंत हेळि हेळल्पडुत्ते। याके अंत केळिद्रे तुला राशियल्लि केतु इरुवुदरिंद ನಿಮ್ಮ ಪಿತ್ರಾರ್ಜಿತ ಸಂಬಂಧಪಟ್ಟಂಥ ಆಸ್ತಿ ಇರಬಹುದು, ಜಮೀನು ಇರಬಹುದು, ಮನೆ ಇರಬಹುದು, ಇವೆಲ್ಲವೂ ಕೂಡ ಅತ್ಯಂತ ಸರಳ ರೀತಿಯಲ್ಲಿ ಬಗೆಹರಿಯುತ್ತೆ ಹೇಳ್ತಕ್ಕಂಥದ್ದು. ಅಷ್ಟೇ ಇಲ್ಲ, ಜಮೀನಿಗೆ ಸಂಬಂಧಪಟ್ಟಂಥ ಏನಾದರೂ ಮಿತ್ರರಿಂದ ಸ್ನೇಹಿತರಿಂದ ಅಥವಾ ನಿಮ್ಮ ಜಮೀನು ಇರುತ್ತೆ ಅಥವಾ ಮನೆ ಇರುತ್ತೆ ಅಥವಾ ನಿವೇಶನ ಇರುತ್ತೆ, ಅಕ್ಕಪಕ್ಕದವರು ಕಿರಿಕಿರಿ ಮಾಡಿಕೊಂಡು ಕೋರ್ಟು ಕಚೇರಿ ಈ ಥರದ ಸಂಬಂಧಪಟ್ಟಂಥ ವ್ಯವಹಾರದಲ್ಲೆಲ್ಲ ತುಂಬ ತುಂಬಾ ತೊಂದರೆ ಕೊಟ್ಟು ಕೊನೆಗೆ ಕೋರ್ಟ್ ಕೇಸ್ ಮೂಲಕ ಕೋರ್ಟಿಗೆ ಅಲ್ಲಿ ಕೇಸ್ ಹಾಕಿ ಅಲ್ಲಿ ಹೋಗಿ ಅಲೆದಾಡ್ತಾ ಇರತಕ್ಕಂಥದ್ದು ಇವೆಲ್ಲವೂ ಏನಾಗುತ್ತೆ ಈ ನವಂಬರ್ ತಿಂಗಳದ ಅಂತ್ಯ ಭಾಗದಲ್ಲಿ ಒಂದು ಕಾಂಪ್ರಮೈಸ್ ಆಗಿ ಶಮನಗೊಳ್ಳಲಿದೆ ಹೇಳತಕ್ಕಂಥದ್ದು. ಅಂದರೆ ಒಂದು ರೀತಿಯ ಒಪ್ಪಂದ ಉಂಟಾಗಿ ಯಾವುದೋ ಒಂದು ಮಧ್ಯವರ್ತಿಗಳ ಮೂಲಕ ಇದನ್ನು ಸರಿಪಡಿಸ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿದೆ ಹೇಳತಕ್ಕಂಥದ್ದು. ಹಾಗೆ ಕೊಟ್ಟಂಥ ಹಣ ಕೂಡ ವಾಪಸ್ ಬರುತ್ತೆ, ಯಾವುದೋ ಒಂದು ಸಾಲ ರೂಪದಲ್ಲಿರ್ಬೋದು ಅಥವಾ ಯಾವುದೋ ಒಂದು ವ್ಯವಹಾರಕ್ಕೆ ಸಂಬಂಧಪಟ್ಟಂಥ ವ್ಯವಹಾರ ಇರ್ಬೋದು. ಇದು ಕೊಟ್ಟಂಥದ್ದು ಏನಾಗುತ್ತೆ, ಎಷ್ಟೋ ದಿನದಿಂದ ನೀವು ಕೊಟ್ಟಿರ್ತಕ್ಕಂಥ ಹಣ ಈ ನವಂಬರ್ ತಿಂಗಳದ ಎರಡನೇ ವಾರ ಅಥವಾ ಮೂರನೇ ವಾರ ನಿಮ್ಮ ಹಣ ಕೈ ಸೇರತ್ತೆ ಹೇಳ್ತಕ್ಕಂಥದ್ದು. ಹಾಗೆ ಬಟ್ಟೆಯ ವ್ಯಾಪಾರದಲ್ಲಿ ನೋಡಿ, ನೀವು ಅನೇಕ ಸಾಲ ಸೋಲ ಮಾಡಿ ಒಂದು ಬಟ್ಟೆ ವ್ಯಾಪಾರ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀರಿ, ಪ್ರಯತ್ನವನ್ನು ಕೈ ಹಾಕಿದ್ದೀರಿ, ತುಂಬ ದೊಡ್ಡ ಮಟ್ಟಕ್ಕೆ ಬೆಳೀಬೇಕು, ತುಂಬ ದೊಡ್ಡ ಮಟ್ಟಕ್ಕೆ ಸಂಪಾದನೆ ಮಾಡಬೇಕು, ಏನೋ ಒಂದು ಜೀವನದಲ್ಲಿ ಒಂದು ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಿ, ಆ ವ್ಯವಹಾರ ಬಟ್ಟೆಗೆ ಸಂಬಂಧಪಟ್ಟಂಥ ವ್ಯವಹಾರ ತುಂಬ ಚೆನ್ನಾಗಿ ನಿಮಗೆ ಕೈಗೂಡುತ್ತೆ ಹೇಳತಕ್ಕಂಥದ್ದು. ಹಾಗೆ ಈ ಔಷಧೀಯ ತಯಾರಿಕೆ ಮಾಡತಕ್ಕಂಥ ಪೀಠೋಪಕರಣಗಳೇನಿದೆ, ಉಪಕರಣಗಳು, ಯಂತ್ರೋಪಕರಣಗಳು ಅಥವಾ ಸಂಬಂಧಪಟ್ಟಂಥ ಔಷಧಿ ಸಂಬಂಧಪಟ್ಟಂಥ ಬೇರೆ ಬೇರೆ ಥರದ ಔಷಧಿ ಉಪಚಾರಕ್ಕೆ ಬೇಕಾಗಿರ್ತಕ್ಕಂಥ ಕೆಮಿಕಲ್ ಇರ್ತಕ್ಕಂಥದ್ದು ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಂಥ ವಿಶೇಷವಾಗಿರ್ತಕ್ಕಂಥ ದ್ರವ್ಯಗಳು ಇರ್ಬೋದು, ಲೇಹ ಇರ್ಬೋದು, ಹೀಗೆ ಈ ಥರ ಸಂಬಂಧಪಟ್ಟಂಥ ವ್ಯವಹಾರ ಕ್ಷೇತ್ರದಲ್ಲಿ ಕೂಡ ತುಂಬ ಚೆನ್ನಾಗಿ ಲಾಭದಾಯಕವಾಗಿರುತ್ತೆ ಹೇಳ್ತಕ್ಕಂಥದ್ದು. ಅಷ್ಟೇ ಅಲ್ಲ, ನೀರಿನ ಸಂಬಂಧಪಟ್ಟಂಥ ಸಮುದ್ರದಲ್ಲಿ ಹಡಗು ಅಥವಾ ದೋಣಿ ಅಥವಾ ಬೋಟು ಇದರಲ್ಲಿ ರಫ್ತು ಮಾಡ್ತಕ್ಕಂಥದ್ದು, ರಫ್ತುಗಾರಿಕೆಯಲ್ಲಿ ಇರತಕ್ಕಂಥದ್ದು, ಕಲ್ಲಿದ್ದಲ್ಲಿರ್ಬೋದು ಅಥವಾ ಕಬ್ಬಿಣದ ಅದರಿರ್ಬೋದು, ಈ ಥರದ ಒಂದು ರಫ್ತುಗಾರಿಕೆಯ ವ್ಯವಹಾರ ಕ್ಷೇತ್ರದಲ್ಲಿ ಕೂಡ ತುಂಬ ಚೆನ್ನಾಗಿ ಲಾಭದಾಯಕವಾಗ್ತಾ ಇರುತ್ತೆ ಹೇಳ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಸರ್ಕಾರಿ ಸಂಬಂಧಪಟ್ಟಂಥ ಗೌರ್ಮೆಂಟ್ ಟೆಂಡರ್ ಕೂಡ ಇರ್ಬೋದು, ಅದು ಕೂಡ ಅತ್ಯಧಿಕ ಲಾಭವನ್ನು ತಂದುಕೊಡುತ್ತೆ, ಎಲ್ಲ ರೀತಿಯ ದೈವಾನುಕೂಲ ಸಿದ್ಧಿ ಆಗತ್ತೆ ಹೇಳ್ತಕ್ಕಂಥದ್ದು. ವಧುವರರಿಗೂ ಕೂಡ ಭಾಳ ವಿಶೇಷವಾಗಿ ವಿವಾಹ ಯೋಗ, ಭಾಗ್ಯಯೋಗ ಇವೆಲ್ಲವೂ ಕೂಡ ಇರತಕ್ಕಂಥದ್ದು. ಒಟ್ಟಿನಲ್ಲಿ ಸಿಂಹರಾಶಿಯವರಿಗೆ ನವಂಬರ್ ತಿಂಗಳಲ್ಲಿ ಅತ್ಯಧಿಕ ದುಡ್ಡಿನ ಸುರುಮಳೆನೇ ಆಗತ್ತೆ. ಒಳ್ಳೆಯದಾಗಲಿ, ಇದೇ ಥರ ನಿಮ್ಮ ಜೀವನ ಆದರ್ಶಮಯವಾಗಿರಲಿ, ಒಳ್ಳೆಯದಾಗಲಿ ಆರೈಸುತ್ತೇನೆ. ಕಂಕಣ ಭಾಗ್ಯ ಕೂಡಿ ಬರುತ್ತಿಲ್ಲವೇ? ಅನೇಕ ದಿನಗಳಿಂದ ಆರೋಗ್ಯ ಸಮಸ್ಯೆಯಲ್ಲಿ ಬಳಲುತ್ತಿದ್ದೀರಾ? ಚಿಂತಿಸಬೇಡಿ, ಜಮೀನು, ಮನೆ ಮತ್ತು ಸೈಟು ವಾಸ್ತು ದೋಷದಿಂದ ಬಳಲುತ್ತಿದ್ದೀರಾ? ಮಕ್ಕಳ ವಿದ್ಯಾಭ್ಯಾಸ ಅರ್ಧಕ್ಕೆ ನಿಂತು ಹೋಗಿದೆಯಾ? ಮಕ್ಕಳು ಹೇಳಿದ ಮಾತನ್ನ ಕೇಳುತ್ತಿಲ್ಲವೇ? ಮನೆ ಕಟ್ಟುವ ಕೆಲಸ ಅರ್ಧಕ್ಕೆ ನಿಂತು ಹೋಗಿದೆಯಾ? ಗಂಡ ಹೆಂಡತಿ ಕಲಹವೇ? ಕೊಟ್ಟ ಹಣ ವಾಪಸ್ಸು ಬರುತ್ತಿಲ್ಲವೇ? ಉದ್ಯೋಗ ಸಿಗುತ್ತಿಲ್ಲವೇ? ಶಾಶ್ವತ ಪರಿಹಾರ ನಮ್ಮಲ್ಲಿದೆ, ಹಿಂದೆ ಕರೆ ಮಾಡಿ ಪರಿಹಾರ ಕಂಡುಕೊಳ್ಳಿ. 9513737373 ತ್ವರೆ ಮಾಡಿ ಕರೆ ಮಾಡಿ.